ಶಾಂತದೇವಿ ಮಾಳವಾಡ ಬಾಗಲಕೋಟೆಯಲ್ಲಿ ನಡೆದ 68ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿದ ಎರಡನೇ ಮಹಿಳೆ ಐದು ದಶಕಗಳ ಕಾಲ ಸಾಹಿತ್ಯ ಲೋಕದಲ್ಲಿ ಸದ್ದು ಗದ್ದಲವಿಲ್ಲದೆ ಕ್ರಿಯಾಶೀಲತೆಯಿಂದ ಗುರುತಿಸಿಕೊಂಡಿದ್ದಂಥವರು ಉತ್ತರ ಕರ್ನಾಟಕದಲ್ಲಿ ನವೋದಯ ಸಂಪ್ರದಾಯದ ಮಹಿಳಾ ಸಾಹಿತ್ಯ ಪರಂಪರೆಯನ್ನು ಆರಂಭಿಸಿದವರಲ್ಲಿ ಶ್ರೀಮತಿ ಶಾಂತದೇವಿ ಮಾಳವಾಡರು ಅಗ್ರಗಣ್ಯರು ಶಾಂತದೇವಿಯವರು ಬೆಳಗಾವಿಯಲ್ಲಿ 1922 ಡಿಸೆಂಬರ್ 10ರಂದು ಹುಟ್ಟಿದರು ತಂದೆ ಕರ್ಜಗಿ ಮರಿಗೆಪ್ಪ ಶೆಟ್ಟರು ತಾಯಿ ಜಯಂತಿದೇವಿ ಶಾಂತದೇವಿ ಅವರು ಹುಟ್ಟಿದಾಗ ಅವರಿಗೆ ಅವರ ಅಪ್ಪ ಅಮ್ಮ ಇಟ್ಟ ಹೆಸರು ದಾನಮ್ಮ ಎಂದು ಎರಡನೇ ವರ್ಷದವರಿರುವಾಗ ತಂದೆಯನ್ನು ಮುಂದೆ ತಮ್ಮ 10ನೇ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡರು ದಾನಮ್ಮ ನಂತರ ಬೆಳೆದದ್ದು ಬೆಳಗಾವಿಯ ಅಜ್ಜಿಯ ಮಮತೆಯ ಮಡಿಲಲ್ಲಿ ಬೆಳಗಾವಿಯ ವನಿತಾ ವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಆರಂಭ ಮಾಡಿದರಾದರೂ ಎರಡನೇ ತರಗತಿಗೆ ಶಾಲೆ ಬಿಡಬೇಕಾಯಿತು ಶಾಲಾ ಶಿಕ್ಷಣಕ್ಕೆ ವಿದಾಯ ಹೇಳಿದರಾದರೂ ಸ್ನೇಹಿತರಿಂದ ಕತೆ ಕಾದಂಬರಿಗಳನ್ನು ತಂದು ಓದುತ್ತಾ ತಮ್ಮ ಹವ್ಯಾಸವನ್ನು ಜೀವಂತವಾಗಿರಿಸಿಕೊಂಡರು ಸಾವಿರದ 1937ರಲ್ಲಿ ಅವರ 15ನೇ ವಯಸ್ಸಿನಲ್ಲಿ ಪ್ರೊಫೆಸರ್ ಮಾಳವಾಡ ಅವರೊಂದಿಗೆ ವಿವಾಹವಾದರು ವಿವಾಹದ ನಂತರ ದಾನಮ್ಮ ಎಂಬ ಹೆಸರನ್ನು ಬದಲಾಯಿಸಿ ಪ್ರೊಫೆಸರ್ ಮಾಳವಾಡ ಅವರು ಶಾಂತದೇವಿ ಎಂಬ ಹೆಸರನ್ನು ಕೊಟ್ಟರು ಅದು ಅರ್ಥಪೂರ್ಣವೂ ಆಯಿತು ಶಾಂತದೇವಿ ಅವರ ಯಶಸ್ಸಿಗೆ ಅವರ ಪತಿ ಪ್ರೊಫೆಸರ್ ಮಾಳವಾಡರು ಮುಖ್ಯರು ಕರ್ನಾಟಕ ಕಾಲೇಜಿನಲ್ಲಿ ಆಧುನಿಕ ಪ್ರಗತಿಪರ ಧೋರಣೆ ಶಿಸ್ತು ಸಮಯ ಪರಿಪಾಲನೆ ಸತ್ಯ ನಿಷ್ಠುರತೆಗಳನ್ನು ಮೈಗೂಡಿಸಿಕೊಂಡಿದ್ದರು ಆ ಚಿಕ್ಕ ವಯಸ್ಸಿಗೆ ಮದುವೆಯಾಗಿ ಮಾಳವಾಡರ ಕುಟುಂಬದಲ್ಲಿ ಸಂಪ್ರದಾಯ ಆಧುನಿಕತೆಗಳನ್ನು ಬೆಸವ ಕೊಂಡಿಯಾಗಿ ತೂಕ ತಪ್ಪದಂತೆ ಸಮನ್ವಯ ಸಾಧಿಸಿ ಎಲ್ಲರ ಪ್ರೀತಿಯ ಶಾಂತಕ್ಕನವರಾದರು ಕುಟುಂಬ ನಿರ್ವಹಣೆಯ ಒತ್ತಡದ ನಡುವೆಯೇ ಸ್ವ ಅಧ್ಯಯನ ಮುಂದುವರಿಸಿ 1940ರಲ್ಲಿ ಜಾಣ ಪರೀಕ್ಷೆಯಲ್ಲಿ ತೇರ್ಗಡೆಯಾದರು ಮನೆಯಲ್ಲಿಯೇ ಇಂಗ್ಲಿಷ್ ಹಾಗೂ ಹಿಂದಿಯನ್ನು ಅಭ್ಯಾಸ ಮಾಡಿದರು ಪ್ರೊಫೆಸರ್ ಮಾಳವಾಡರ ಮಾರ್ಗದರ್ಶನದಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ ಹಾಗೂ ವಚನ ಸಾಹಿತ್ಯವನ್ನು ಅಭ್ಯಾಸ ಮಾಡಿದರು ಈ ಓದು ಅವರ ಸಾಹಿತ್ಯ ಕೃಷಿಗೆ ಒಳ್ಳೆಯ ತಳಹದಿಯನ್ನು ನಿರ್ಮಿಸಿತು ಹೊಲಿಗೆ ಹೆಣಿಕೆ ಗೃಹ ಅಲಂಕಾರ ಪಾಕಶಾಸ್ತ್ರ ಹಾಗೂ ತೋಟಗಾರಿಕೆ ಇವು ಶ್ರೀಮತಿಯವರ ಇತರ ಹವ್ಯಾಸಗಳು ಜೊತೆಗೆ ಸಾಮಾಜಿಕ ಚಟುವಟಿಕೆಗಳಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದರು
ಮಹಿಳೆ ಮನೆ ಬಿಟ್ಟು ಹೊರಬರುವುದೇ ದುಸ್ತರವಾಗಿದ್ದ ಅಂದಿನ ಸಂಕೀರ್ಣ ಪರಿಸ್ಥಿತಿಯಲ್ಲಿ ಶಾಂತಕ್ಕನವರು ಕೈಗೊಂಡ ಮಹಿಳಾ ಜಾಗೃತಿಯ ಕಾರ್ಯ ಉಲ್ಲೇಖನೀಯ. ಸಂಪ್ರದಾಯ ನಿಷ್ಠರಿಂದ ಬಂದ ಟೀಕೆಗಳನ್ನು ಗಮನಿಸದೆ 1938 ಅವರು ಕೆಲವೇ ಜನ ಮಹಿಳೆಯರನ್ನು ಸೇರಿಸಿ ಸ್ಥಾಪಿಸಿದ ಅಕ್ಕನ ಬಳಗ ಇಂದು ಧಾರವಾಡದಲ್ಲಿ ಸ್ವತಂತ್ರ ಕಟ್ಟಡವನ್ನು ಪಡೆದ ಒಂದು ಮಹತ್ವದ ಮಹಿಳಾ ಸಂಘಟನೆಯಾಗಿ ತಲೆಯೆತ್ತಿ ನಿಂತಿದೆ. ಇಂತಹ ಕೆಲವು ಮಹಿಳಾ ಮಂಡಳಗಳನ್ನು ಹುಟ್ಟುಹಾಕಿದ ಅವರು ಅನೇಕ ಮಹಿಳಾ ಸಂಘಟನೆಗಳ ಕ್ರಿಯಾಶೀಲ ಪದಾಧಿಕಾರಿಯಾಗಿ ಮಹಿಳೆಯರಲ್ಲಿ ಎಚ್ಚರ ಮೂಡಿಸಲು ಮಾಡಿದ ಪ್ರಯತ್ನ ಶ್ಲಾಘನೀಯ. ಶ್ರೀಮತಿ ಶಾಂತದೇವಿ ಅವರ ಸಾಹಿತ್ಯ ಕೃಷಿ ವಿಪುಲ ಹಾಗೂ ವೈವಿಧ್ಯಪೂರ್ಣ. ಸಾಹಿತ್ಯಕ ಪರಿಸರ, ಪತಿಯ ಮಾರ್ಗದರ್ಶನ ಹಾಗೂ ಸಹಕಾರ, ಅಲ್ಲದೆ ಹಿರಿಯ ಸಾಹಿತಿಗಳ ಪ್ರೋತ್ಸಾಹದಿಂದಾಗಿ ಅವರ ಸುಪ್ತ ಪ್ರತಿಭೆ ಗರಿಬಿಚ್ಚಿಕೊಂಡಿತು. ಅವರು ಸಾಹಿತ್ಯ ರಂಗವನ್ನು ಪ್ರವೇಶಿಸಿದ್ದು ಕತೆಗಾರ್ತಿಯಾಗಿ. 1941 ಪ್ರಕಟವಾದ ಮೊಗ್ಗೆಯ ಮಾಲೆ ಕಥಾ ಸಂಕಲನದ ಮೂಲಕ ಹೊರಹೊಮ್ಮಿದ ಸಾಹಿತ್ಯ ವಾಹಿನಿ ನಿರಂತರವಾಗಿ ಪ್ರವಹಿಸುತ್ತಾ ಬಂದಿತು. ಇಲ್ಲಿಯವರೆಗೆ ಅವರ ಕರ್ತೃತ್ವದಲ್ಲಿ ಮೂಡಿಬಂದ ಕೃತಿಗಳು 33. ಬಿಡಿಲೇಖನಗಳ ಸಂಖ್ಯೆಯೂ ಅಧಿಕ. ಕತೆ, ಕಾದಂಬರಿ, ವೈಚಾರಿಕ ಪ್ರಬಂಧ, ಜೀವನ ಚರಿತ್ರೆ, ಪ್ರವಾಸ ಕಥನ, ಮಹಿಳಾ ಉಪಯುಕ್ತ ಸಾಹಿತ್ಯ ಹಾಗೂ ಮಕ್ಕಳ ಸಾಹಿತ್ಯ, ಹೀಗೆ ಹಲವಾರು ಕ್ಷೇತ್ರಗಳಿಗೆ ಅವರಿಂದ ಕಾಣಿಕೆ ಸಂದಿದೆ. ಕೌಟುಂಬಿಕ ಸೌಖ್ಯಕ್ಕಾಗಿ ತಮ್ಮನ್ನು ಅರ್ಪಿಸಿಕೊಂಡ ಭಾರತೀಯ ಸಂಸ್ಕೃತಿಯ ಪ್ರತೀಕವಾದ ಆದರ್ಶ ವ್ಯಕ್ತಿತ್ವದ ಸ್ತ್ರೀ ಪ್ರಧಾನ ಕಥೆಗಳುಳ್ಳ ಮೊಗ್ಗೆಯ ಮಾಲೆ, ಕುಂಕುಮ ಬಲ ಇವೆರಡು ಕಥಾಸಂಕಲನಗಳು. ಸಂಪ್ರದಾಯದ ಚೌಕಟ್ಟಿನಲ್ಲಿದ್ದುಕೊಂಡೇ ತಮ್ಮ ಸ್ವತಂತ್ರ ನೆಲೆಯನ್ನು ಗುರುತಿಸಿಕೊಳ್ಳುವ ಡಾಕ್ಟರ್ ಕಮಲಮ್ಮ ಮೆಹರಾ, ಶಿವಜ್ಜಿ ಈ ಮುಂತಾದ ಪಾತ್ರಗಳ ಮೂಲಕ ಲೇಖಕಿ ಸೂಕ್ಷ್ಮವಾಗಿ ಸ್ತ್ರೀ ಸಮಸ್ಯೆಗಳನ್ನು ಗುರುತಿಸಿರುವುದು ಮಹಿಳಾ ವಿಮೋಚನೆಗಾಗಿ ನಡೆಸಿದ ಪ್ರಥಮ ಪ್ರಯತ್ನವೇ ಆಗಿದೆ. ಅಕ್ಕಮಹಾದೇವಿಯ ವಚನಗಳ ಹಿನ್ನೆಲೆಯಾಗಿ ರೂಪುಗೊಂಡ ಕಾಲ್ಪನಿಕ ಸನ್ನಿವೇಶಗಳ ನವೀನ ಮಾದರಿಯ ಕಥಾಗುಚ್ಛ ಅಕ್ಕನ ಭಾವಸೌರಭ. ಬಸವಪ್ರಕಾಶ, ದಾನದಾಸೋಹಿ, ದಾನಮ್ಮ ಇವೆರಡು ಐತಿಹಾಸಿಕ ಮಹತ್ವವುಳ್ಳ ಆಧ್ಯಾತ್ಮಿಕ ಕಾದಂಬರಿಗಳು. ಕನ್ನಡ ಕಾವ್ಯಗಳಲ್ಲಿ ಬಸವಣ್ಣನವರ ಚರಿತ್ರೆಯ ಸುತ್ತಲೂ ಹೆಣೆದುಕೊಂಡು ಬಂದ ಪವಾಡಗಳ ಛಾಯೆಯನ್ನು ಓಸರಿಸಿ ಅವರ ಹಾಗೂ ಸಮಕಾಲೀನ ಶರಣರ ವಚನಗಳನ್ನು ಆಧಾರವಾಗಿಟ್ಟುಕೊಂಡು ವಸ್ತುನಿಷ್ಠವಾಗಿ ವೈಚಾರಿಕ ನೆಲೆಯಲ್ಲಿ ಬಸವಣ್ಣನವರ ವ್ಯಕ್ತಿತ್ವವನ್ನು ಕಟ್ಟಿಕೊಡುವ ಪ್ರಯತ್ನ ಬಸವಕ್ರಾಂತಿಯಲ್ಲಿ ಫಲಿಸಿದೆ. ಶರಣ ಸಾಹಿತ್ಯದ ಆಳವಾದ ಅಭ್ಯಾಸ, ಅರವಿಂದಾಶ್ರಮದ ಪ್ರಭಾವದಿಂದ ತತ್ವಶಃ ಶರಣಜೀವಿಗಳೇ ಆದ ಶಾಂತಕ್ಕನವರ ಪರಿಪಕ್ವ ಅನುಭವ, ಸಾತ್ವಿಕ ಜೀವನದಿಂದ ಕಂಡುಕೊಂಡ ದರ್ಶನ ಹಾಗೂ ಆಧ್ಯಾತ್ಮಿಕ ಅನುಸಂಧಾನ ಫಲಶ್ರುತಿಯಾಗಿ 1992 ಬೆಳಕು ಕಂಡ ಕಾದಂಬರಿ ದಾನದಾಸೋಹಿ ದಾನಮ್ಮ. ಸಾಹಿತ್ಯ ಲೋಕದಲ್ಲಿ ಶಾಂತಕ್ಕ ಎಂದೇ ಕರೆಸಿಕೊಂಡಿದ್ದ ಅವರಿಗೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಸಾಹಿತ್ಯ ಸುಮ, ಬಂಗಾರದ ಪದಕ, ಸಾವಿತ್ರಮ್ಮ ದೇಜೇಗೌ ಪ್ರಶಸ್ತಿ, ಸಾಹಿತ್ಯ ಪರಿಷತ್ತಿನ ಗೌರವ ಸದಸ್ಯತ್ವ ಅವರಿಗೆ ಸಂದಿದ್ದ ಕೆಲವು ಸನ್ಮಾನಗಳು.
ಅವರ ಅಭಿಮಾನಿಗಳು ಅವರಿಗೆ ಆದರದಿಂದ ಪ್ರಶಾಂತ ಎನ್ನುವ ಅಭಿನಂದನಾ ಗ್ರಂಥವನ್ನು ಅರ್ಪಿಸಿದ್ದರು. ಧಾರವಾಡವನ್ನು ಕನ್ನಡ ಸಂಸ್ಕೃತಿಯ ರಾಜಧಾನಿಯನ್ನಾಗಿ ಪರಿವರ್ತಿಸಿದ ಕೀರ್ತಿಗೆ ಪಾತ್ರರಾಗಿದ್ದ ಶಾಂತಾದೇವಿ ಮಾಳವಾಡ ಅವರು ತಮ್ಮ 83ನೇ ವಯಸ್ಸಿಗೆ ನಿಧನರಾದರು.